Hi, hello, once again, welcome to the Legend YouTube channel. Atmiya Vidyarthigale, UG CET 2023 Hago UG NEET 2023 ya modala sutina seat to hunchke choices na entry madodakke date na extend madidare. Neevili nortidira iga ondu information na bulletin na provide madiro prakara mahitiya prakara modala sutinalli seat to hunchke yada abhyarthigalige vivida prakriyegalannu karyagatagolisalu dinankavanna vistarane madidare date na extend madidare. ನೀವಿಲ್ಲಿ ನೋಡ್ತಿದ್ರ ಎಕ್ಸಸೈಸ್ ಟು ಚಾಯ್ಸ್ ಅ ಡೇಟ್ ಎಕ್ಸ್ಟೆಂಡೆಡ್ ಅಪ್ ಟು 22. ನೀವು ಆ ಚಾಯ್ಸಸ್ನ ಚೂಸ್ ಮಾಡೋದಕ್ಕೆ, ಚಾಯ್ಸಸ್ನ ಎಂಟ್ರಿ ಮಾಡೋದಕ್ಕೆ ಚಾಯ್ಸ್ ಒನ್, ಚಾಯ್ಸ್ ಟು, ಚಾಯ್ಸ್ ತ್ರೀ, ಹಾಗೆ ಚಾಯ್ಸ್ ಫೋರ್, ಈ ಒಂದು ಚಾಯ್ಸಸ್ಗಳಲ್ಲಿ ಒಂದು ಚಾಯ್ಸನ್ನು ಚೂಸ್ ಮಾಡೋದಕ್ಕೆ ಡೇಟ್ 22ನೇ ತಾರೀಕು. ಟೈಮ್ನ ಬಹಳ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಬೆಳಗ್ಗೆ 11 ಗಂಟೆವರೆಗೂ ಮಾತ್ರ ನಿಮಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು 22ನೇ ತಾರೀಕು ಅಂಥೇಳಿ ಡೇ ಫುಲ್ ಅಂತ ಅನ್ಕೋಬೇಡಿ. ಬೆಳಗ್ಗೆ 11 ಗಂಟೆವರೆಗೂ ಮಾತ್ರ ಎಕ್ಸ್ಟೆಂಡ್ ಮಾಡಿದ್ದಾರೆ. ಫೀಯನ್ನು ಪೇ ಮಾಡೋದಕ್ಕೆ ಯಾರು ಚಾಯ್ಸ್ ಒನ್ನ ಚೂಸ್ ಮಾಡ್ತೀರಾ, ಚಾಯ್ಸ್ ಒನ್ನನ್ನು ಚೂಸ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಪೇಮೆಂಟನ್ನು ಮಾಡೋದಕ್ಕೆ, ಅಮೌಂಟನ್ನು ಪೇ ಮಾಡೋದಕ್ಕೆ ಡೇಟ್ ಎಕ್ಸ್ಟೆಂಡೆಡ್ ಅಪ್ ಟು 23. 23ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರ ನಿಮಗೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ಸ್, ಯಾರು ಚಾಯ್ಸ್ ಒನ್ನ ಚೂಸ್ ಮಾಡಿದ್ದೀರಾ, ಯಾರು ಪೇಮೆಂಟ್ನ ಸಕ್ಸಸ್ಫುಲ್ ಆಗಿ ಪೇ ಮಾಡಿದ್ದೀರಾ, ಅಂತಹ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಟಿಕೆಟ್ ಬರುತ್ತೆ, ಅಡ್ಮಿಷನ್ ಆರ್ಡರ್ಸ್ ಬರುತ್ತೆ. ಆ ಆರ್ಡರ್ಸ್ನ ಡೌನ್ಲೋಡ್ ಮಾಡ್ಕೊಳೋದಕ್ಕೆ 23ನೇ ತಾರೀಕು ಸಂಜೆ 4 ಗಂಟೆವರೆಗೂ ನಿಮಗೆ ಚಾನ್ಸಸ್ನ ಕೊಟ್ಟಿದ್ದಾರೆ. ಈ ಎಲ್ಲ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿದೆ, ಅದನ್ನ ಬಗ್ಗೆ ಟೈಮ್ ಬಗ್ಗೆ ಬಹಳ ಬಿ ಕೇರ್ಫುಲ್ ಆಗಿರಿ. 11 o'clock ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಡೇಟ್ನ ಒಳಗಡೆ ಲಾಸ್ಟ್ ಟೈಮ್ವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟು ಸಾಧ್ಯ ಅಷ್ಟು ಬೇಗನೆ 1 or 2 days ಬಿಫೋರ್ ಏನು ಮಾಡಿ ನಿಮ್ಮ ಚಾಯ್ಸಸ್ನ ಚೂಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ಒನ್, ಚಾಯ್ಸಸ್ನ ಒಂದು ಬಿಟ್ ಎರಡು ಸರಿ ಅಬ್ಸರ್ವ್ ಮಾಡಿ, ಬಿಕಾಸ್ ಈ ಸರಿ ಸ್ವಲ್ಪ ಮಾಡಿಫಿಕೇಶನ್ ಆಗಿದೆ. ಕನ್ಫ್ಯೂಸ್ ಬೇಡ, ಟೇಕ್ ಯುವರ್ ಓನ್ ಟೈಮ್. 1 or 2 days ವೇಟ್ ಮಾಡಿ, ವಿತಿನ್ ಅ ಟೈಮ್ ಒಳಗೆ ನೀವೇನು ಮಾಡಿ ಚಾಯ್ಸಸ್ನ ಎಂಟ್ರಿ ಮಾಡಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಹಾಗೆ ವೆರಿ ಇಂಪಾರ್ಟೆಂಟ್ ಒನ್, ಯಾರು ನೀವೇನಾದ್ರು ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಅವರು ಭಾನುವಾರ ನಿಮಗೆ ಡಾಕ್ಯುಮೆಂಟ್ಸ್ ಸಬ್ಮಿಷನ್ ಇರೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಆ ಒಂದು ಡೇಟ್ನ ಬಿಟ್ಟು ನೆಕ್ಸ್ಟ್ ಡೇ ನೀವು ಹೋಗಿ ಮೂಲ ದಾಖಲೆಗಳನ್ನು ಸಲ್ಲಿಸ್ಬೋದಾಗಿದೆ. ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.